ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್ ಬ್ಯಾಂಗ್ಳೂರು. ನಮ್ಮ ಆಫೀಸು ಕೆ ಆರ್ ಪುರಂ ಅಲ್ಲಿರುತ್ತೆ. ನಮ್ಮದು ಮೈನ್ ಸೇಲ್ಸ್ ಅಂಡ್ ಸರ್ವಿಸ್ ಬಂದುಬಿಟ್ಟು ವಾಟರ್ ಲೆವೆಲ್ ಕಂಟ್ರೋಲರ್ಸ್ ಇರುತ್ತೆ. ಎಲ್ಲ ಬ್ರ್ಯಾಂಡ್ಸು ನಮ್ಮ ಟೆಕ್ನಿಷಿಯನ್ಸ್ ಆಲ್ ಬ್ರ್ಯಾಂಡ್ ಕಂಟ್ರೋಲರ್ಸ್ನ ಸೇಲ್ ಸರ್ವಿಸ್ ಮಾಡಿ ಕೊಡ್ತಾರೆ. ಇವತ್ತು ನಮ್ಮ ವಿಡಿಯೋ ಏನು ಅಂತ ಹೇಳಿದ್ರೆ, ಇದೊಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥ ಕಂಟ್ರೋಲರು. ಇದು ನಮ್ಮ ಕಸ್ಟಮರ್ ಸರ್ವಿಸ್ ತಗೊಂಬಂದಿದ್ದಾರೆ. ಇದು ಆ್ಯಕ್ಚುಲಿ ಡಿ ಸಿ ಸೆನ್ಸಿಂಗ್ ಇರೋದ್ರಿಂದ ಪದೇ ಪದೇ ಸೆನ್ಸರ್ಸ್ ಅನ್ನೋದು ಪ್ರಾಬ್ಲಮ್ ಬರ್ತಾ ಇತ್ತು ಸೈಟಲ್ಲಿ. ಅಂದರೆ ಸೆನ್ಸರ್ಸ್ ಬೇಗ ರೆಸ್ಟ್ ಇಟ್ಕೊಂಡ್ಬಿಡೋದು, ಸೆನ್ಸರೇ ಇಲ್ಲದೆ ಆಗ್ಬಿಡೋದು, ಆ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ಕಂಟ್ರೋಲರ್ ತಂದು ನಮ್ಮ ಕಂಟ್ರೋಲರು ಚೆನ್ನಾಗಿ ಕೆಲಸ ಮಾಡ್ತಾಯಿಲ್ಲ, ಏನಾಗಿದೆ ಅಂತ ಹೇಳಿ. ಇದರಲ್ಲಿ ಡಿ ಸಿ ಸೆನ್ಸಿಂಗ್ ಇದೆ. ಡಿ ಸಿ ಸೆನ್ಸಿಂಗ್ ಇರೋದ್ರಿಂದ ಎರಡು ಫ್ಲೋಟ್ ಸ್ವಿಚ್ ಯೂಸ್ ಮಾಡಿದ್ರೆ ಈ ಕಂಟ್ರೋಲರ್ ಸರಿಯಾಗುತ್ತೆ. ಅದಕ್ಕೋಸ್ಕರ ಫ್ಲೋಟ್ ಸ್ವಿಚ್ ಯಾವ ರೀತಿ ಕನೆಕ್ಟ್ ಮಾಡಬೇಕು ಮತ್ತು ನಾವೇ ಇಲ್ಲಿ ಕನೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಇವ್ರು ಬಂದ್ಬಿಟ್ಟು ಬೇಸಿಕ್ಕಾಗಿ ನಮ್ಮ ಟೆಕ್ನಿಷಿಯನ್ನು, ನಮ್ಮ ಡೀಲರ್ ಕಮ್ ಟೆಕ್ನಿಷಿಯನ್ ಆಗಿರ್ತಾರೆ ಇವರು. ಇವರು ಸೈಟಿಂದ ತಂದಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಟೆಕ್ನಿಷಿಯನ್ಗೆ ಈ ಥರ ಸಪೋರ್ಟ್ ಅನ್ನೋದು, ನಾವು ಆಫೀಸ್ಗೆ ಬಂದಿರೋವಂಥ ಟೆಕ್ನಿಷಿಯನ್ಗೆ ಈ ರೀತಿ ಸಪೋರ್ಟ್ ಅನ್ನೋದು ಕೊಡ್ತೀವಿ ಎಲ್ಲ ಟೆಕ್ನಿಷಿಯನ್ಗೆ, ನಮ್ಮ ಕಂಪ್ನಿ ಕಡೆಯಿಂದ ಕಂಟ್ರೋಲರ್ಸ್ ಪರ್ಚೇಸ್ ಮಾಡುವಂಥವ್ರಿಗೆ. ಈಗ ಬೇಸಿಕ್ಕಾಗಿ ಹೆಂಗಿದ್ರು ಕಂಟ್ರೋಲರ್ ಬಂದಿದೆ, ಅದಕ್ಕೋಸ್ಕರ ಈ ಕಂಟ್ರೋಲರ್ನ ಯಾವ ಥರ ಕನೆಕ್ಟ್ ಮಾಡಬೇಕು ಮತ್ತು ಫ್ಲೋಟ್ ಜೊತೆಗೆ ಯಾವ ಥರ ಕನೆಕ್ಟ್ ಮಾಡಬೇಕು ಅನ್ನೋದು ಒಂದು ಸಿಂಪಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಕಂಟ್ರೋಲರ್ ನೋಡಿಕೊಂಡ್ರೆ ಫೇಸ್ ಮತ್ತು ನ್ಯೂಟ್ರಲ್ ಇನ್ಪುಟ್ ಸಪ್ಲೈ ಇರುತ್ತೆ ಮತ್ತು ಫೇಸ್ ನ್ಯೂಟ್ರಲ್ ಔಟ್ಪುಟ್ ಸಪ್ಲೈ ಆಗಿರುತ್ತೆ. ಇವಾಗ ಕನೆಕ್ಟರ್ ನಂಬರ್ 1 ಮತ್ತು 2ನಲ್ಲಿ ಫೇಸ್ ಡೈರೆಕ್ಟಾಗಿ ನಮ್ಮ ಸ್ಕ್ರೀನಿಂದ ಬರುವಂಥ ಸಪ್ಲೈ ನಾವು ಫೇಸು ನ್ಯೂಟ್ರಲ್ ಇನ್ಪುಟ್ ಕೊಡ್ಬೋದು, ಮತ್ತು ಕನೆಕ್ಟರ್ ನಂಬರ್ 3 ಮತ್ತು 4ನಲ್ಲಿ ಫೇಸು ನ್ಯೂಟ್ರಲ್ ಔಟ್ಪುಟ್ ತಗೋಬೋದು. ಈ ಇಂಡಿಕೇಟರ್ ಏನಿದೆಯೋ ನಾವು ಜಸ್ಟ್ ಇಲ್ಲಿ ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಮೋಟ್ರ್ ಪ್ಲೇಸಲ್ಲಿ ಕನೆಕ್ಟ್ ಮಾಡಿದ್ದೀವಿ ಇಂಡಿಕೇಟರ್ನ. ನೆಕ್ಸ್ಟ್ ಫ್ಲೋಟ್ ಕನೆಕ್ಷನ್ ಸೈಡ್ ನೋಡೋಣ. ಇದರಲ್ಲಿ ಒಂದು ಕಾಮನ್ ಇರುತ್ತೆ, ಒಂದು ಅಂಡರ್ಗ್ರೌಂಡ್ ಟ್ಯಾಂಕ್ ಲೋ ಲೆವೆಲ್ ಇರುತ್ತೆ, ಒಂದು ಅಂಡರ್ಗ್ರೌಂಡ್ ಟ್ಯಾಂಕ್ ಹೈ ಲೆವೆಲ್ ಇರುತ್ತೆ. ನೆಕ್ಸ್ಟ್ ಅದೇ ಥರ ಇದೇ ಒಂದೇ ಕಾಮನ್ ಇರುತ್ತೆ, ಓವರ್ ಹೆಡ್ ಟ್ಯಾಂಕ್ ಲೋ ಲೆವೆಲು, ಓವರ್ ಹೆಡ್ ಟ್ಯಾಂಕ್ ಹೈ ಲೆವೆಲು, ಮತ್ತು ಎಫ್ ಎಫ್ ಅಂತ ಇರೋದು ಬಂದುಬಿಟ್ಟು ಫ್ಲೋ ಸೆನ್ಸರ್, ವಾಟರ್ ಫ್ಲೋ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೋಸ್ಕರ ಈ ಫ್ಲೋ ಸೆನ್ಸರ್ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇದಕ್ಕೆ ಅವರು ಬುಲೆಟ್ ಸೆನ್ಸರ್ ಯೂಸ್ ಮಾಡಿ ಸೆನ್ಸರ್ಸ್ ಪದೇ ಪದೇ ಪ್ರಾಬ್ಲಮ್ ಬರ್ತಿತ್ತು, ಹಾಗಾಗಿ ನಾವು ಫ್ಲೋಟ್ ಸ್ವಿಚಸ್ಸು ಕನೆಕ್ಟ್ ಮಾಡ್ತಾ ಇದ್ದೀವಿ. ಎರಡು ಫ್ಲೋಟ್ ಸ್ವಿಚ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ನೋಡೋಣ. ಈ ಎರಡು ಫ್ಲೋಟ್ ಸ್ವಿಚ್ಚು ಎನ್ ಓ ಅಲ್ಲಿ ಇರಬೇಕು. ಅಂದರೆ ನಾವು ಫ್ಲೋಟ್ ಸ್ವಿಚ್ ಈ ಥರ ಈ ಕಂಡೀಷನಲ್ಲಿ ಚೆಕ್ ಮಾಡಿದಾಗ ನಮಗೆ ಎನ್ ಓ ಇರಬೇಕು. ಈ ಕಂಡೀಷನ್ಗೆ ಬಂದಾಗ ಮೇಲೆ ಬಂದಾಗ ಮಾತ್ರ ಎನ್ ಸಿ ಆಗಬೇಕು. ಈ ರೀತಿ ನಾವು ಕನೆಕ್ಷನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಬೇಸಿಕ್ಕಾಗಿ ನೋಡಿಕೊಂಡ್ರೆ ಟ್ಯಾಂಕ್ ಈ ಥರ ಇರುತ್ತೆ. ಇದರಲ್ಲಿ ಓವರ್ ಹೆಡ್ ಟ್ಯಾಂಕಿಗೆ ಶಾರ್ಟ್ ಆಗಿರುವಂಥ ಫ್ಲೋಟ್ ಸೆನ್ಸರ್ ಯೂಸ್ ಮಾಡ್ತಾ ಇದ್ದೀವಿ. ಸೆನ್ಸರ್ ಯಾರೇ ಫ್ಲೋಟ್ ಸೆನ್ಸರ್ ಯಾರೇ ಯೂಸ್ ಮಾಡಲಿ, ಇದಕ್ಕಿಂತ ಜಾಸ್ತಿ ಉದ್ದ ನೀವು ಹಾಕಿದ್ರೆ ಮಾಲ್ ಫಂಕ್ಷನ್ ಆಗೋಕೆ ತುಂಬ ಚಾನ್ಸಸ್ ಇರುತ್ತೆ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಂದುಬಿಟ್ಟು 6 to 7 inches ಮಾತ್ರ ಈ ಫ್ಲೋಟಿಂದ ವೆಯ್ಟ್, ಕೌಂಟರ್ ವೆಯ್ಟು. ಕೌಂಟರ್ ವೆಯ್ಟು 7 inches ಜಾಸ್ತಿ ಹಾಕಿದ್ರೆ 100% ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಾಲ್ ಫಂಕ್ಷನ್ಸ್ ತುಂಬ ಆಗುತ್ತೆ. ಅದಕ್ಕೋಸ್ಕರ 6 inches ಜಾಸ್ತಿ ಓವರ್ ಹೆಡ್ ಟ್ಯಾಂಕಲ್ಲಿ ಹಾಕ್ಬಾರ್ದು. ಅದೇ ಥರ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ಒಂದು 4-5 inches ಜಾಸ್ತಿ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ಫ್ಲೋಟ್ನ ಯೂಸ್ ಮಾಡಬಾರ್ದು. ಈ ಥರ ಹಾಕ್ಕೋಬೇಕಾಗುತ್ತೆ. ನಾವು ಫ್ಲೋಟ್ ಸ್ವಿಚ್ ಹೆಂಗೆ ಯೂಸ್ ಮಾಡಬೇಕಂದ್ರೆ, ಈ ಕೌಂಟರ್ ವೆಯ್ಟಿಂದ ಮತ್ತು ಇದು ಈ ಥರ ಉಲ್ಟಾ ಬರುತ್ತೆ ವಾಟ್ರಲ್ಲಿ, ಆವಾಗ ಮೋಟ್ರ್ ಅನ್ನೋದು ಆಫ್ ಆಗುತ್ತೆ. ಈ ಕೌಂಟರ್ ವೆಯ್ಟ್ ನಮ್ಗೆ ಎಕ್ಸಾಕ್ಟ್ಲಿ ಒಂದು ಹಾಫ್ ಟ್ಯಾಂಕೋ ಅಥವಾ ಈ ಕೌಂಟರ್ ವೆಯ್ಟ್ಗೆ ಮತ್ತು ಇಲ್ಲಿರುವಂಥ ಈ ಫೋಲ್ಡಿಂಗ್ ಆಗಿದೆಯಲ್ಲ ಇದಕ್ಕೆ, ಇಲ್ಲಿ ಬಂದುಬಿಟ್ಟು ನಮ್ಮ ಓವರ್ ಫ್ಲೋ ಪೈಪ್ ಇರಬೇಕು. ಈಗ ಈ ಕೌಂಟರ್ ವೆಯ್ಟ್ ಬಂದುಬಿಟ್ಟು ನಮ್ಮ ಮೋಟ್ರ್ ಆನ್ ಲೆವೆಲ್ ಅಂತ ಇಮ್ಯಾಜಿನೇಷನ್ ಇಟ್ಕೋಬೇಕು. ನೀವು ಎಲ್ಲಿ ನಿಮಗೆ ಮೋಟ್ರ್ ಆನ್ ಆಗುತ್ತೆ ಅನ್ನೋದು ಆವಾಗಲೇ ಗೊತ್ತಾಗ್ಬಿಡುತ್ತೆ. ಅದ್ರ ಪ್ರಕಾರ ನೀವು ಮೇಲೆಯಿಂದ ಇಲ್ಲಿ ಕೇಬಲ್ ಟೈ ಹಾಕಿ ಟೈಟ್ ಮಾಡಬೇಕಾಗುತ್ತೆ. ಈ ಥರ ಇರುತ್ತೆ ನಿಮ್ಮ ಟ್ಯಾಂಕಲ್ಲಿ ಫ್ಲೋಟ್ ಸೆನ್ಸರು, ಓವರ್ ಹೆಡ್ ಟ್ಯಾಂಕಲ್ಲಿ, ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ಕೂಡ ಇದೇ ಥರ ಇರುತ್ತೆ. ಇದು ಅಂಡರ್ಗ್ರೌಂಡ್ ಟ್ಯಾಂಕ್ ಫ್ಲೋಟ್ ಸೆನ್ಸರು. ಇದು ಅಂಡರ್ಗ್ರೌಂಡ್ ಟ್ಯಾಂಕ್ ಫ್ಲೋಟ್ ಸೆನ್ಸರು. ಈಗ ನಮ್ಗೆ ಮೋಟರ್ ಆನ್ ಆಗಬೇಕು ಅಂತ ಹೇಳಿದ್ರೆ ಯಾವ ಕಂಡೀಷನ್ ಇರುತ್ತೆ ಅಂತ, ಇದು ಯು ಜಿ ಟ್ಯಾಂಕ್ದು, ಇದು ಓವರ್ ಹೆಡ್ ಟ್ಯಾಂಕ್. ಈಗ ಪವರ್ ಆನ್ ಮಾಡೋಣ. ನಾವು ಪವರ್ ಆನ್ ಆಗಿದೆ, ಯು ಜಿ ಟ್ಯಾಂಕ್ ಸೆನ್ಸರ್ ಬಂದುಬಿಟ್ಟು ಹೈ ಆಗಿರಬೇಕು. ಅಂದರೆ ಯು ಜಿ ಟ್ಯಾಂಕಲ್ಲಿ ಯಾವಾಗಲೂ ನೀರು ಇರಬೇಕು, ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಕಡಿಮೆ ಇರಬೇಕು. ನೀರು ಕಡಿಮೆ ಅಂದರೆ ಇವಾಗ ನಾನು ಏನು ಪೊಸಿಷನ್ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಸೆನ್ಸರು, ಈ ಪೊಸಿಷನಲ್ಲಿ ಅಂಡರ್ಗ್ರೌಂಡ್ ಓವರ್ ಹೆಡ್ ಟ್ಯಾಂಕ್ ಸೆನ್ಸರ್ ಇರಬೇಕು, ಈ ಪೊಸಿಷನಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ ಸೆನ್ಸರ್ ಇರಬೇಕು, ಆವಾಗಲೇ ಮೋಟರ್ ಅನ್ನೋದು ನಮ್ಗೆ ಆನ್ ಅನ್ನೋದು ಆಗುತ್ತೆ. ಒಂದು ವೇಳೆ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ನೀರು ಕಡಿಮೆ ಆಯಿತು ಅಂದರೆ ಇದು ಈ ಪೊಸಿಷನ್ಗೆ ಬಂದುಬಿಡುತ್ತೆ ಅಂಡರ್ಗ್ರೌಂಡ್ ಟ್ಯಾಂಕ್ ಸೆನ್ಸರು, ಆವಾಗ ಮೋಟರ್ ಆಫ್ ಆಗಿಬಿಡುತ್ತೆ. ಮತ್ತು ಅಂಡರ್ಗ್ರೌಂಡ್ ಟ್ಯಾಂಕಿಗೆ ಯಾವಾಗ ನೀರು ಬರುತ್ತೋ ಆ ಟೈಮಲ್ಲಿ ಇದು ಉಲ್ಟಾ ಬರುತ್ತೆ. ಹಿಂಗೆ ಈ ಅಂಡರ್ಗ್ರೌಂಡ್ ಟ್ಯಾಂಕ್ ಸೆನ್ಸರ್ ಯಾವ ಥರ ಹಾಕಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಈ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ಮೋಟ್ರ್ ಇದು ಅಂದ್ಕೊಳ್ಳೋಣ. ಇಲ್ಲಿ ಮೋಟ್ರ್ ಮೇಲೆ ಒಂದು
3-4 inches at least ಒಂದು 3-4 inches ಮೇಲೆ ಇರೋ ತರ ಹೀಗೆ ಸ್ಟ್ರೈಟ್ ಆಗಿ ಇರಬೇಕು. ಇದು ಮೋಟರ್ ಆದರೆ ಮೋಟರ್ ಮೇಲೆ ಹಿಂಗೆ ಇರಬೇಕು. ಫಾರ್ ಎಕ್ಸಾಂಪಲ್ ಇದು ಮೋಟರ್ ಅನ್ಕೊಳ್ಳೋಣ ನಾವು, ಇದು ಮೋಟರ್ ಅನ್ಕೊಳ್ಳೋಣ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ, ಮೋಟರ್ ಮೇಲೆ ಹಿಂಗೆ ಇರಬೇಕು. ಇಲ್ಲಿ ಒಂದು 2-3 inches ಆದರೂ ಅಟ್ ಲೀಸ್ಟ್ ಇರಬೇಕು. ಅಂದರೆ ಈ ಫ್ಲೋಟು ಈ ಪೊಸಿಷನ್ ಬಂದಾಗ, ಅಂದರೆ ಒಂದು 1 feet ಅಷ್ಟು ವಾಟರ್ ಬಂದಾಗ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಫ್ಲೋಟು ನೀರು ಕಡಿಮೆ ಆಗ್ತಾ 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 ಹಿಂಗೆ ಬರುತ್ತೆ ಸ್ಟ್ರೈಟ್ ಆಗಿ, ಆವಾಗ ಮೋಟ್ರ್ ಆಫ್ ಆಗಬೇಕು. ಈ ರೀತಿ ಫ್ಲೋಟ್ ಸ್ವಿಚ್ ಅನ್ನೋದು ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕನೆಕ್ಷನ್, ಫ್ಲೋಟ್ ಸ್ವಿಚ್ ಹತ್ರ ಕನೆಕ್ಷನ್ಸ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಕಾಮನ್ ಇದೆಯಲ್ಲ, ಈ ಕಾಮನ್ ಬಂದುಬಿಟ್ಟು 2 ಫ್ಲೋಟ್ ಸ್ವಿಚ್ಚಿಂದ ಯಾವುದೋ ಒಂದು ವೈರ್. ಇವಾಗ ನಾವು NVO ತಗೊಳ್ತಾ ಇರೋದ್ರಿಂದ ನಾವು ಕಾಮನ್ ಬ್ಲ್ಯಾಕ್ ಕಲರೇ ಯೂಸ್ ಮಾಡಬೇಕು, ವೈಟ್ ಕಲರೇ ಯೂಸ್ ಮಾಡಬೇಕು ಅನ್ನೋ ಥರ ಇರೋದಿಲ್ಲ. ಇವಾಗ ನಾವು NVO ಯೂಸ್ ಮಾಡ್ತಾ ಇರೋದ್ರಿಂದ 2 ಫ್ಲೋಟ್ ಸ್ವಿಚ್ಚಿಂದ ಒಂದೊಂದು ಬ್ಲ್ಯಾಕ್ ವೈರ್ ತಗೊಂಡು ನಾನು ಶಾರ್ಟ್ ಮಾಡಿಕೊಂಡು ಕಾಮನ್ನಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಎಟ್ ದಿ ಸೇಮ್ ಟೈಮ್ ಕಾಮನ್ನಿಂದ FW ಡ್ರೈ ರನ್ ಸೆನ್ಸರ್, ಇಲ್ಲಿ ಫ್ಲೋ ಸೆನ್ಸರ್ ಏನಿದೆಯೋ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಕಾಮನ್ನಿಂದ FW ಒಂದು ಲೂಪ್ ಹಾಕ್ಬಿಟ್ಟಿದ್ದೀವಿ, ಯಾಕಂದರೆ ಯಾವಾಗಲೂ ಇದು ಲೂಪಿಂಗಲ್ಲಿ ಇದೆ ಅಂತ ಹೇಳಿ. ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಂಕ್ದು, ಓವರ್ ಹೆಡ್ ಟ್ಯಾಂಕ್ದು ಟ್ಯಾಂಕ್ಗೆ ಹೋಗ್ತಾ ಇದೆ, ಬ್ಲ್ಯಾಕ್ ವೈರ್ ಟ್ಯಾಂಕ್ಗೆ ಹೋಗ್ತಾ ಇದೆ, ಮತ್ತು ಟ್ಯಾಂಕಿಂದ ರಿಟರ್ನ್ ಸೆನ್ಸಿಂಗ್ ಕಮೆಂಟ್ ತಗೊಂಡು ರಿಟರ್ನ್ ಬರ್ತಾ ಇದೆ ಸಿಗ್ನಲ್ ಇಲ್ಲಿಂದ. ಈ ವೈಟ್ ವೈರಿಂದ ವೈಟ್ ವೈರ್ ಬಂದುಬಿಟ್ಟು OL ಮತ್ತು OH ಎರಡಕ್ಕೂ ಒಂದೇ ಸೆನ್ಸರ್, ಅದಕ್ಕೋಸ್ಕರ ನಾವು OL ವೈಟ್ ವೈರ್ ಕನೆಕ್ಟ್ ಮಾಡಿದ್ದೀವಿ. ಅಲ್ಲಿಂದ ಈ ರೆಡ್ ವೈರು OH ಲೂಪಿಂಗ್ ಹಾಕ್ಕೊಂಡಿದ್ದೀವಿ. ಫ್ಲೋಟ್ ಸ್ವಿಚ್ ಯೂಸ್ ಮಾಡಿದಾಗ ಮಾತ್ರ ಈ ಥರ ಲೂಪಿಂಗ್ಸು ಮಾಡಬೇಕಾಗುತ್ತೆ. ಅದೇ ನಾವು ಬುಲೆಟ್ ಸೆನ್ಸರ್ ಯೂಸ್ ಮಾಡಿದಾಗ, ಪ್ರೋಪ್ ಟೈಪ್ ಸೆನ್ಸರ್ ಯೂಸ್ ಮಾಡಿದಾಗ ಮಾಡೋ ನೆಸೆಸಿಟಿ ಇಲ್ಲ. ಬುಲೆಟ್ ಸೆನ್ಸರ್ ಯೂಸ್ ಮಾಡಿದ್ರೆ ಈ ಸಿಸ್ಟಮ್ಗೆ DC ಸೆನ್ಸಿಂಗ್ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೋಸ್ಕರನೇ ಫ್ಲೋಟ್ ಸೆನ್ಸರ್ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅಂಡರ್ಗ್ರೌಂಡ್ ಟ್ಯಾಂಕ್ ಕೂಡ ಅದೇ ಥರ ಕಾಮನ್ ಇದೆ. ಮತ್ತು ಇದು ವೈಟ್ ವೈರ್ ಏನಿದೆಯೋ UL ಮತ್ತು UH ಇದು ಎರಡಕ್ಕೂ ಇದೇ ಥರ ಲೂಪಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಕಂಟ್ರೋಲರ್ ಅನ್ನೋದು ಫ್ಲೋಟ್ ಸ್ವಿಚ್ ಜೊತೆಗೆ ಕನೆಕ್ಟ್ ಮಾಡ್ಬೋದು. ಇದೇ ಥರ ಎಲ್ಲ ಕಂಟ್ರೋಲರ್ಸ್, ಯಾವುದೇ ಕಂಟ್ರೋಲರ್ ಇರಲಿನೂ ಫ್ಲೋಟ್ ಸ್ವಿಚ್ ಇದೇ ಥರ ಕನೆಕ್ಟ್ ಮಾಡ್ಕೋಬೇಕು. ಕೆಲವೊಂದು ಕಂಟ್ರೋಲರಲ್ಲಿ ಮಾತ್ರ ನಾವು NC ಯೂಸ್ ಮಾಡಬೇಕಾಗುತ್ತೆ, ಅದು ನಾವು ನೋಡ್ಕೋಬೇಕು ಮುಂಚೆನೆ ಆ ಕಂಟ್ರೋಲರ್ಗೆ NC ಕೊಡಬೇಕಾ NVO ಕೊಡಬೇಕಾ ಅನ್ನೋದು. NC ಕೊಡಬೇಕು ಅಂದರೆ ನಾವು ವೈಟ್ ವೈರ್ ಪ್ಲೇಸಲ್ಲಿ ರೆಡ್ ವೈರ್ ಕೊಡಬೇಕಾಗುತ್ತೆ. ಈ ಥರ ಅನ್ನೋದು ಕೆಲಸ ಮಾಡುತ್ತೆ. ಇನ್ನೊಂದ್ಸಲ ನಾವು ತೋರಿಸ್ತೀನಿ ನೋಡಿ. ಇವಾಗ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ನೀರು ಬಂತು, ಮೋಟ್ರ್ ಆನ್ ಆಗಿದೆ. ಓವರ್ ಹೆಡ್ ಟ್ಯಾಂಕಲ್ಲಿ ಕೂಡ ನೀರು ಬಂತು, ನೀರು ಫಿಲ್ ಆಯಿತು, ಮೋಟ್ರ್ ಆನ್ ಅದು ಆಫ್ ಆಯಿತು. ಓವರ್ ಹೆಡ್ ಟ್ಯಾಂಕ್ ನೀರು ಕಡಿಮೆ ಆಯಿತು, ಮೋಟ್ರ್ ಆನ್ ಆಗಿದೆ, ಅಲ್ಲಿ ಇಂಡಿಕೇಟರ್ ಕೂಡ ನೋಡ್ಬೋದು. ಈ ಥರ ಅನ್ನೋದು ಫ್ಲೋಟ್ ಸೆನ್ಸರ್ನ ನಾವು ಯೂಸ್ ಮಾಡಿ ಫುಲ್ಲಿ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲ್ ಅದರ ಜೊತೆಗೆ ಕನೆಕ್ಟ್ ಮಾಡ್ಬೋದು. ನಮ್ಮ ವಿಡಿಯೋ ಇಷ್ಟ ಆಗಿದೆ, ನಮ್ಮ ಚಾನಲ್ಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಗೊತ್ತಿಲ್ಲದೆ ಇರೋ ಅವ್ರಿಗೆ ನಮ್ಮ ವಿಡಿಯೋ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.